ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು. 1, 2 ಎರಡು ಚೈನ್ನ ತೊಗೊಂಡು ಎರಡು ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಸ್ಲ್ಯಾಂಟಿಕ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಷನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಷನ ತೊಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮೂರು ಚೈನ್ಗಳನ್ನು ತಗೋಬೇಕು. 1, 2, 3 ಇದೇ ತ್ರಿಬಲ್ ಕ್ರೋಷದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು, ಅಂದರೆ ಪಿಕಾಟ್ ಡಿಸೈನ್ ಮಾಡ್ಕೋಬೇಕು ನಾವು. ಇವಾಗ ಇಲ್ಲಿ ಚೈನ್ ಏನು ತಗೊಳ್ಳೋದು ಬೇಡ, ಲಾಕ್ ಮಾಡಿದ್ವಲ್ಲ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲೇನು ಒಂದು ಫಸ್ಟು ತ್ರಿಬಲ್ ಕ್ರೋಷ ತಗೊಂಡಿರ್ತೀವಿ ಅದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಷ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ 1, 2, 3 ಮೂರು ಚೈನ್ನ ತಗೊಂಡು ಈ ತ್ರಿಬಲ್ ಕ್ರೋಷದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಟೋಟಲ್ ಆಗಿ 5 ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. 5 ತ್ರಿಬಲ್ ಕ್ರೋಷಕ್ಕೂ ಇದೇ ಥರ ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ತ್ರಿಬಲ್ ಕ್ರೋಷ ತಗೋಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ತಗೋಬೇಕು. ಫ್ರೆಂಡ್ಸ್ ನೋಡಿ, ನಾವು ಈ ರೀತಿಯಾಗಿ ಆರಿಸಿನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 5 ತ್ರಿಬಲ್ ಕ್ರೋಷ ತಗೊಂಡು 5 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿರುವಂಥದ್ದು. ಇವಾಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು. ತುಂಬ ಫ್ಲ್ಯಾಟು ಮಾಡಬಾರ್ದು, ಹಾಗೆ ಹತ್ರನೂ ಮಾಡಬಾರ್ದು. ಕರೆಕ್ಟಾಗಿ ನೋಡಿಕೊಡಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪು ಆ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೋಬೇಕು. ಇದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಆರ್ಚ್ ಆ ಕಡೆ ಈ ಕಡೆ ಎರಡೆರಡು ಚೈನ್ನ ನಾವು ತಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಚೈನ್ನ ತಗೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಆರ್ಚ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ 2 ಚೈನ್ನ ತಗೊಂಡಿರೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 2 ಚೈನ್ಗಳನ್ನು ತಗೋಬೇಕು. ಇಲ್ಲಿ ಈಗ ಕುಚ್ಚಬೇಕಲ್ವಾ, ಹಾಗಾಗಿ ಇಲ್ಲಿ 4 ಚೈನ್ನ ತಗೊಳ್ತಾ ಇದ್ದೀನಿ. 1, 2, 3, 4 ಇದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಆರ್ಚ್ನ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗಾಗಿ 2 ಚೈನ್ನ ತಗೊಳ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನಾವು ತ್ರಿಬಲ್ ಕ್ರೋಷನ ತಗೋಬೇಕು. ತ್ರಿಬಲ್ ಕ್ರೋಷ ತಗೊಂಡು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಒಂದು 5 ತ್ರಿಬಲ್ ಕ್ರೋಷಗಳನ್ನು ತಗೊಂಡು ಬೀಡ್ಸ್ನ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫಸ್ಟ್ ಸ್ಟೆಪ್ಪಲ್ಲಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿದ್ದೀನಿ, ಮತ್ತು ಎಂಡಿಂಗಲ್ಲಿ 2 ಚೈನ್ನ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ 4 ಚೈನ್ನ ತಗೋಬೇಕು. ನೋಡಿ, ಫಸ್ಟ್ ಸ್ಟೆಪ್ ಬಂದು ಈ ರೀತಿಯಾಗಿ ಬರುತ್ತೆ. ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಫಸ್ಟ್ ಸ್ಟೆಪ್ ಈ ಥರ ಹಾಕ್ಕೊಡೋದಷ್ಟೇ, ಸೆಕೆಂಡ್ ಸ್ಟೆಪ್ ಮಾಡಿ ತೋರಿಸ್ತೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ. ಎರಡೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೇನೆ. ನೋಡಿ, ತುಂಬಾ ಈಸಿ ಇದೆ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಡಿಸೈನ್ ಹಾಕೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಚೈನ್ನ ತೊಗೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚಾಗ್ತಾ ಇಲ್ಲ, ಆರ್ಚಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಹಾಗಾಗಿ ಇಲ್ಲಿ ಎರಡು ಚೈನ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಕುಚ್ಚು ಬೇಕು ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಲ್ಲೇ ನಾಲ್ಕು ಚೈನ್ನ ತೊಗೋಬೇಕು, ಸೆಕೆಂಡ್ ಸ್ಟೆಪ್ಪಲ್ಲೂ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತೊಗೋಬೇಕು. ನೀವು ತ್ರಿಬಲ್ ಕ್ರೋಷನಾದರೂ ತೊಗೋಬೋದು, ಇಲ್ಲ ಡಬಲ್ ಕ್ರೋಷನಾದರೂ ತೊಗೋಬೋದು. ನಾನಿಲ್ಲಿ ಡಬಲ್ ಕ್ರೋಷ ತಗೊಳ್ತಾ ಇದ್ದೀನಿ. ಲಾಕ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ನೋಡಿ, ಈ ಫಸ್ಟ್ ಪಿಕಾಟ್ ಡಿಸೈನ್ ಹಾಕೋಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಇಲ್ಲಿಗೆ ಹೋಗಿ ನಾವು ಥ್ರೆಡ್ನ ಈ ಥರ ತೊಗೊಬರ್ಬೇಕು. ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ, ಸ್ವಲ್ಪ ಎಳೆದು ಬಿಟ್ಟು ಮಾಡ್ಕೋಬೇಕಾಗತ್ತೆ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿಯಾಗಿ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ಒಂದು ಡಬಲ್ ಕ್ರೋಷ ತೊಗೊಳ್ಳೋದು, ಅಂದರೆ ಬೀಡ್ಸಿಗಿಂತ ಮೊದಲು. ಈ ಥರ ತೊಗೊಂಡಾದ್ಮೇಲೆ ಎರಡು ಚೈನ್ನ ತೊಗೋಬೇಕು, ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು. ಇವಾಗೇನೊಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಲ್ವಾ, ಅದಕ್ಕೇ ತ್ರಿಬಲ್ ಡಬಲ್ ಕ್ರೋಷಗಳನ್ನು ಹಾಕ್ತಾ ಹೋಗಬೇಕು. ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಷ ಆಯಿತು. ಇನ್ನೆರಡು ಡಬಲ್ ಕ್ರೋಷಗಳನ್ನು ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮೂರು ಡಬಲ್ ಕ್ರೋಷಗಳನ್ನು ತಗೊಂಡೆ. ಈ ಥರ ನಾವು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಾ ಹೋಗಬೇಕು. ಈ ರೀತಿ ಮೂರು ಡಬಲ್ ಕ್ರೋಷ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಇಲ್ಲೊಂದು ಡಬಲ್ ಕ್ರೋಷ ತಗೊಂಡಿರ್ತೀವಲ್ವಾ, ನೆಕ್ಸ್ಟು ಒಂದು ತ್ರಿಬಲ್ ಕ್ರೋಷ ಆದಮೇಲೆ ಈ ಗ್ಯಾಪಲ್ಲಿ ನಾವು ಒಂದು ಡಬಲ್ ಕ್ರೋಷನ ತಗೋಬೇಕು ನೋಡಿ. ಈ ಥರ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡು ಚೈನ್ನ ತಗೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಡಬಲ್ ಕ್ರೋಷನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಟೋಟಲಾಗಿ ಮೂರು ಡಬಲ್ ಕ್ರೋಷಗಳನ್ನು ತಗೋಬೇಕು. ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಬರುತ್ತೆ ಮತ್ತು ಮೂರು ಡಬಲ್ ಕ್ರೋಷ. ಇದಾದಮೇಲೆ ಅಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ತ್ರಿಬಲ್ ಕ್ರೋಷ ಗ್ಯಾಪು, ಅಲ್ಲಿಂದ ಒಂದು ಡಬಲ್ ಕ್ರೋಷ. ಸ್ವಲ್ಪ ಈ ಥರ ಎಳೆದು ಉದ್ದಕ್ಕೆ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಸ್ವಲ್ಪ ಎಳೆದು ಬಿಟ್ಟು ಮಾಡ್ಕೋಬೇಕು ನಾವು ಡಬಲ್ ಕ್ರೋಷನ. ಮತ್ತು ಎರಡು ಚೈನು ಮತ್ತು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಡಬಲ್ ಕ್ರೋಷನೇ ಒಂದು ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಟೋಟಲಾಗಿ ಮೂರು ಡಬಲ್ ಕ್ರೋಷಗಳನ್ನು ತಗೋಬೇಕು. ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟು ಗ್ಯಾಪ್ ಏನಿದೆ ಅಲ್ಲಿಂದ ಒಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಮತ್ತು ಎರಡು ಚೈನು ಮೂರು ಡಬಲ್ ಕ್ರೋಷ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಈ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಒಂದು ಡಬಲ್ ಕ್ರೋಷ ನೋಡಿ. ಇದನ್ನು ಮಾತ್ರ ಸ್ವಲ್ಪ ಈ ಥರ ಎಳಿಬೇಕು, ಮುಂದೆ ಸ್ವಲ್ಪ ಉದ್ದಕ್ಕೆ ಬರಬೇಕು. ಒಂದು ಡಬಲ್ ಕ್ರೋಷ ಆದಮೇಲೆ ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟು ಈ ಬೀಡ್ಸ್ ಆದಮೇಲೆ ಇಲ್ಲಿ, ಅಂದರೆ ಇಲ್ಲೇ ನಾವು ಲಾಕ್ ಮಾಡೋದಲ್ಲ, ಇಲ್ಲಿಂದ ಕೂಡ ಒಂದು ಡಬಲ್ ಕ್ರೋಷನ ತಗೋಬೇಕಾಗತ್ತೆ ನೋಡಿ ಈ ಗ್ಯಾಪಿಗೆ. ಇಲ್ಲಿ ಲಾಸ್ಟಲ್ಲಿ ಕೂಡ ನಾವೊಂದು ಡಬಲ್ ಕ್ರೋಷನ ತಗೋಬೇಕು. ಮತ್ತು ಎರಡು ಚೈನ್ನ ತಗೊಂಡು ಮೂರು ಡಬಲ್ ಕ್ರೋಷಗಳನ್ನು ತಗೋಬೇಕು. ಇಷ್ಟೇ ಇದು ಡಿಸೈನು, ಈ ಥರ ಬರುತ್ತೆ ನೋಡಿ ಆರ್ಚು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ನಾವು ಕರೆಕ್ಟಾಗಿ ಈ ಥರ ಕೈಯಲ್ಲಿ ಮಾಡ್ಕೋಬೇಕಾಗತ್ತೆ, ಸೆಂಟ್ರಲ್ ಬರೋ ಥರ. ಈ ಪಿಕಾಟ್ ಡಿಸೈನ್ ಏನಿದೆ ಅದು ಸೆಂಟರ್ ಗ್ಯಾಪಲ್ಲಿ ಈ ರೀತಿ ಬರೋ ಥರ ಮಾಡ್ಕೋಬೇಕು ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ. ಇಲ್ಲಿ ಆರ್ಚ್ ಕಂಪ್ಲೀಟ್ ಆಯ್ತಲ್ವಾ, ಇಲ್ಲಿ ಎರಡು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ, ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು ನಾಲ್ಕು ಚೈನ ತಗೋಬೇಕು ಕುಚ್ಚು ಕಟ್ಕೊಳ್ಳೋಕ್ಕೆ. ಇದು 1 2 3 4 ಇದನ್ನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿಂದ ನಾವು ಡಬಲ್ ಕ್ರೋಷನ ತಗೋಬೇಕು
ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಮತ್ತು ಸ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಳೋದು ಇದೇ ಥರ. ಇಲ್ಲಿ ಐದು ಬೀಡ್ಸ್ಗಳು ಬರುತ್ತೆ, ಇಲ್ಲಿ ಆರ್ಚು 1, 2, 3, 4, 5, 6 ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬ್ರೈಡಲ್ ಸ್ಯಾರಿಗೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆಯೇ ಸ್ಟಿಫಾಗಿ ನಿಲ್ಲುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಲಾಸ್ಟಲ್ಲಿ ಎರಡು ಚೈನ್ನ ತೊಗೊಂಡು ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಕುಚ್ಚು ಬೇಕು ಅಂದರೆ ಲಾಸ್ಟಲ್ಲಿ 4 ಚೈನ್ನ ತೊಗೊಳ್ಳಿ. ಇಲ್ಲಿ ಒಂದೆರಡು ಇಲ್ಲ ಒಂದು 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು, ತುಂಬ ಗ್ರ್ಯಾಂಡಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ, ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ, ಹಾಗೆ ನಾವು ಫಾಸ್ಟಾಗಿ ಈ ಡಿಸೈನ್ನ ಹಾಕೋಬೋದು. ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ಈಸಿ ಇದೆ ಅಂತ. ಹಾಗೆಯೇ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಹಾಕೋದು ತುಂಬಾ ಈಸಿ, ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮದುವೆ ಸ್ಯಾರಿಗೆಲ್ಲ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಹೊಸ ಡಿಸೈನು ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನಾವು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ನಿಮಗೇನಾದರೂ ಗ್ರ್ಯಾಂಡಾಗಿರೋ ಬೀಡ್ಸ್ ಬೇಕು ಅಂದರೆ ಇಲ್ಲಿ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು. ಎರಡೇ ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡಾಗಿ ಈ ಡಿಸೈನ್ ಬರುತ್ತೆ. ಬೇಕು ಅಂದರೆ ಇಲ್ಲಿ ಒಂದೊಂದು ಕುಂದನ್ ಹಾಕಿ ಅಂಟಿಸ್ಕೋಬೋದು. ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚಿಗೆ ಈಸಿ ಇದೆ ಡಿಸೈನು, ಟ್ರೈ ಮಾಡಿ ನೋಡಿ. ಗ್ರ್ಯಾಂಡ್ ಸ್ಯಾರಿಗೆಲ್ಲ ಈ ಡಿಸೈನ್ ತುಂಬಾ ಸೂಟ್ ಆಗುತ್ತೆ. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 700 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಸ್ಯಾರಿಗೆ ಬೇಗ ಹಾಕಿ ಈ ಡಿಸೈನ್ನ ಮುಗಿಸ್ಕೋಬೋದು. 2-2.5 ಗಂಟೆ ಒಳಗಡೆ ಈ ಡಿಸೈನ್ನ ಹಾಕ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.